ರಾಜೇಶ್ವರಿ ಕಿಚನ್ ಚಾನಲ್ಗೆ ಸ್ವಾಗತ. ಉಳಿದಿರುವ ಇಡ್ಲಿ ಹಿಟ್ಟಿನಿಂದ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಇಡ್ಲಿ ಹಿಟ್ಟು ಉಳತ್ ನೋಡಿರಿ, ಒಂದು ಬಟ್ಲಷ್ಟು ಇಷ್ಟು ಉಳ್ದೈತೆ ನೋಡಿರಿ. ಎರಡನ ಹತ್ತು ಹಿಟ್ಟು ನೆನದೈತಿ, ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಒಂದು ಬಟ್ಲು ಅಕ್ಕಿ ಹಿಟ್ಟು, ಒಂದು ಬಟ್ಲು ಅವಲಕ್ಕಿ ನೆನೆಯಿಟ್ಟೀನಿ. ಒಂದು ಹತ್ತು ನಿಮಿಷ ಇದ್ರೆ ಸಾಕು. ಒಂದು ಬಟ್ಲು ಚಿರೊಟ್ಟಿ ರವೆ ನೆನೆಯಿಟ್ಟೀನಿ ನೋಡಿರಿ. ಈ ಥರ ನೆನೆದಿದೆ, ಒಂದು ಅರ್ಧ ಹತ್ತು ನಿಮಿಷ ಸಾಕು ರೀ. ಹತ್ತು ಹದಿನೈದು ನಿಮಿಷ ನೆನೆದು ಫುಲ್ ನೆನೆದೈತಿ. ಉಷ್ಟು ಥರ ಮಿಕ್ಸಿಗೆ ಹಾಕ್ಬೇಕು ರೀ. ಇಡ್ಲಿ ರವನ ಮಿಕ್ಸಿಗೆ ಹಾಕ್ಬೇಕು. ಅಕ್ಕಿ ಹಿಟ್ಟು ಅವಲಕ್ಕಿ ಉಷ್ಟು ಕೂಡ ಮಿಕ್ಸಿ ಹಾಕಿ ಕಲಿಸ್ತೀನಿ ನೋಡಿರಿ. ಈ ಥರ ಆಗೈತಿ ದೋಸೆ ಮಾಡಿ. ದೋಸೆ ಮಾಡಿ ಹಿಟ್ಟು ಥರ ಇರಬೇಕು, ಈ ಥರ ಇರ್ಬೇಕು ನೋಡಿರಿ. ನೋಡಿರಿ ದೋಸೆ ಹಾಕೊಂಡು ಬನ್ನಿ ನೋಡಿರಿ. ದೋಸೆ ಈ ಥರ ಭಾಳ ಚಂದ ಬರ್ತವೆ, ಸಾಫ್ಟಾಗಿ ಬರ್ತವೆ, ಸಖತ್ ಬರ್ತವೆ. ಮಾಡಿ ನೋಡಿರಿ ನಿಮ್ಗೆ ಹೆಂಗೆ ಬರ್ತವೆ ದೋಸೆ ನೋಡಿ, ಕಮೆಂಟ್ ಮಾಡಿ ತಿಳಿಸ್ರಿ. ಏನು ಬರ್ಲಿಕ್ಕೆ ಅದು ಕೇಳಿರಿ, ಹೇಳ್ತೀವಿ ನೋಡಿರಿ. ಈ ಥರ ಬರ್ತವೆ ಸಖತ್ ಬರ್ತವೆ ದೋಸೆ ಬರ್ತವೆ, ಭಾಳ ಒಟ್ಟು ದೋಸೆ ಅದಾವು ನೋಡಿರಿ. ಈ ಥರ ದೋಸೆ ಆಗೈತಿ, ಸಖತ್ ದೋಸೆ ಬಂದೈತಿ. ಇಡ್ಲಿ ಉದುರುತ್ತಲ್ಲ ಹಿಟ್ಟಿನಿಂದ, ಸುಮ್ಮನೆ ವೇಸ್ಟ್ ವೇಸ್ಟ್ ಮಾಡೋಕ್ಕೆ ಇಡ್ಲಿ ತಿನ್ನೋದು ಬೇಸರ. ಅದನ್ನು ಮಾಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿರಿ, ತಿಳಿಸಿ.